ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಹಳ ರುಚಿಯಾದಂತಹ ಸರಳವಾದ ವಿಧಾನದಲ್ಲಿ ಬೂತಾಯಿ ಮೀನು ಸಾರು ಮಾಡುವ ವಿಧಾನವನ್ನು ನೋಡೋಣ ವಿಡಿಯೋ ನೋಡೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮಾರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಯಾದಂತಹ ಬೂತಾಯಿ ಸಾರು ಮೀನು ಸಾರು ಮಾಡುವ ವಿಧಾನವನ್ನು ನೋಡೋಣ ಇದಕ್ಕೆ ನಾನು ಒಂದು ಕೈ ಹಿಡಿಯು ತೆಂಗಿನಕಾಯಿನ ಹಾಗೆ ಪಲ್ಸಲ್ ಹಾಕಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೆಟೊನ ಹಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಮೀನನ್ನ ತಗೊಂಡಿದ್ದೀನಿ ಅದಕ್ಕೆ ತಕ್ಕಂತೆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ರುಬ್ಬಿದಂತಹ ಸಾರಿನ ಪುಡಿ ಎರಡು ಸ್ಪೂನ ಸೇರಿಸ್ಕೊಂಡಿದ್ದೀನಿ ಲಿಂಕನ್ನ ನಾನು ಕೊಟ್ಟಿರ್ತೀನಿ ಒಂಥರ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಸಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಈ ಸಾರಿಗೆ ಬೇಕಾದಂತಹ ಉಪ್ಪು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ನೈಸಾಗಿ ನುಣ್ಣಗೆ ಇದನ್ನು ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಪಾತ್ರೆ ತಗೊಳ್ಳೋಣ ಒಂದು ಬಾಣಲಿ ಸ್ವಲ್ಪ ಬಿಸಿ ಮೇಲೆ ನಾನೊಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಕಾಲು ಸ್ಪೂನಷ್ಟು ಮೆಂತೆ ಕಾಳನ್ನು ಸೇರಿಸಿ ಕಾಲು ಸ್ಪೂನಷ್ಟು ಜೀರಿಗೆ ಕಾಳು ಸ್ವಲ್ಪ ಕರಿಪೇ ಸೊಪ್ಪನ್ನು ಹಾಕ್ಕೊಳ್ಳೋಣ ಈಗ ನಾವು ರುಬ್ಬಿಟ್ಟಿದಂತಹ ಮಸಾಲೆಯನ್ನು ಜೊತೆಗೆ ಸೇರಿಸ್ಕೊಳ್ಳೋಣ ನೀವೀಗ ಗ್ರೇವಿಗೆ ತಕ್ಕಂತೆ ನೀರನ್ನು ಸೇರಿಸ್ಕೊಳ್ಳಿ ಈಗ ಉಪ್ಪು ಹುಳಿ ಎಲ್ಲ ನೋಡಿ ನಾವೊಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಎಣ್ಣೆ ಎಲ್ಲ ಹಾಕಿ ಮೇಲೆ ತೇಲಿ ಬರಬೇಕು ಆವಾಗಲೇನೇದು ಸಾರೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಬಾಯ್ಲ್ ಆಗಿದೆ ಅಂತ ಅರ್ಥ ಈಗ ನೋಡಬಹುದು ಹಾಗೆ ಎಣ್ಣೆ ಎಲ್ಲ ಸ್ವಲ್ಪ ಹಾಗೆ ಬಿಟ್ಕೊಂಡು ಇದೆ ಈಗ ನಾವು ತೊಳೆದಿಟ್ಕೊಂಡಿರುವಂತಹ ಬೂತಾಯಿ ಮೀನನ್ನು ಸೇರಿಸ್ಕೊಳ್ಳೋಣ ಬೂತಾಯಿ ಮೀನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಒಮೆಗಾ ತ್ರೀ ಜಾಸ್ತಿ ಇರೋದರಿಂದ ಪ್ರೆಗ್ನೆಂಟ್ ಲೇಡೀಸಿಗೆ ಕೂಡ ಇದನ್ನು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ನಾನು ಕೂಡ ತಿಂದಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಈ ಮೀನನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಖತ್ತಾಗಿರುವಂತಹ ಮೀನಿನ ಸಾರು ಫಟಾಫಟ್ ರೆಡಿ ಆಯಿತು ಬಹಳ ಸುಲಭನೂ ಕೂಡ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಕೊಡಿ ನೀವು ಕೊಡೋ ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಾರ್ ವಾಚಿಂಗ್ ಮಾಲ್ತಿ ಲಿಂಗೇಶ್ ಚಾನೆಲ್ ಇನ್ನೊಂದು ಬಹಳ ಸುಲಭವಾದಂತಹ ರುಚಿಯಾದ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಬ ಬಾಯ್ ಫ್ರೆಂಡ್ಸ್